हेलो फ्रेंड्स, कन्नड़ मोस्ट एक्सपेक्टेड सिनेमागळल्ली किच्च सुदीप अवर किच्च 46 सिनेमाद प्रोमो रिलीज आगिदे। इन्नु ई ओंदु प्रोमो चिंदी आगिदे अंताने हेळबहुदु। सोशियल मीडियादाद्यंत साकष्टु वैरल कूड आग्ता इदे। किच्च सुदीप अवर विक्रांत रोण सिनेमाद टीम्नल्ली साकष्टु जन आ ओंदु सिनेमावन्न रंगीतरंग सिनेमागे कंपेर् माड्ता इद्रु। हीगागि किच्च सुदीप अवरु निमगेल्ल कमर्शियल सिनेमा बेकु ताने, इदे टीम्न जोते मत्तोंदु कमर्शियल सिनेमावन्न कोट्टे कोड्तीनि अंत हेळिद्रु। ಇನ್ನು ಈಗ ಬರ್ತಾ ಇರೋ ಕಿಚ್ಚ 46 ಸಿನಿಮಾ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಅಂತ ಹೇಳಿದ್ರು ಕೂಡ ಈ ಒಂದು ಸಿನಿಮಾ ಯಾವುದೇ ಕಮರ್ಷಿಯಲ್ ಸಿನಿಮಾಗಿಂತ ಕಮ್ಮಿ ಇಲ್ಲ ಅನ್ನೋದು ಈ ಒಂದು ಪ್ರೋಮೋದಿಂದಾನೇ ಗೊತ್ತಾಗುತ್ತೆ। ಹೌದು ಫ್ರೆಂಡ್ಸ್, ನಾವೆಲ್ಲ ಯಾವ ಕಂಟೆಂಟ್ ಗಾಗಿ ವೇಟ್ ಮಾಡ್ತಾ ಇದ್ವೋ ಅದೇ ಕಂಟೆಂಟ್ ಅನ್ನು ನೀಡೋದಕ್ಕೆ ಕಿಚ್ಚ ಸುದೀಪ್ ಅವರು ಕಿಚ್ಚ 46 ಸಿನಿಮಾದ ಮೂಲಕ ಬರ್ತಾ ಇದ್ದಾರೆ। ಇನ್ನು ಕಿಚ್ಚ 46 ಪ್ರೋಮೋದ ಬಗ್ಗೆ ಹೇಳಬೇಕು ಅಂದ್ರೆ ಪ್ರತಿ ಒಂದು ಫ್ರೇಮು ಕೂಡ ಚಿಂದಿಯಾಗಿತ್ತು ಅಂತಾನೇ ಹೇಳಬಹುದು। ಇನ್ನು ಈ ಒಂದು ಪ್ರೋಮೋದ BGM ಅಂತೂ ನೆಕ್ಸ್ಟ್ ಲೆವೆಲ್ ಅಲ್ಲೇ ಇದೆ ಅಂತಾನೆ ಹೇಳ್ಬೋದು। ಜೊತೆಗೆ ಈ ಒಂದು ಸಿನಿಮಾದಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಅಜನೀಶ್ ಲೋಕನಾಥ್ ಅವರು ವರ್ಕ್ ಮಾಡ್ತಾ ಇದ್ದಾರೆ। ಇನ್ನು ಈ ಒಂದು ಪ್ರೋಮೋದಲ್ಲಿ ಕತೆಗೆ ಸಂಬಂಧಪಟ್ಟ ಕೆಲವು ಸುಳಿವುಗಳನ್ನು ಕೂಡ ಬಿಟ್ಕೊಂಡಿದ್ದಾರೆ। ಅದೇನು ಅಂದ್ರೆ, ಇವನನ್ನ ಬಿಡಿಯೋದಕ್ಕೆ ಒಂದು ಗ್ಯಾಂಗ್ ಅನ್ನ ಕಳಿಸಿದ್ದಾರೆ, ಅದಾಗ್ಲೇ ಇವನು ಆ ಗ್ಯಾಂಗ್ ಅನ್ನ ಸಾಯಿಸಿ ಆಗಿದೆ। ಬಂದಿರೋ ಗ್ಯಾಂಗ್ ಅನ್ನ ಅದಾಗ್ಲೇ ಸಾಯಿಸಿ ಮತ್ತೊಂದು ಗ್ಯಾಂಗ್ಗೆ ಸಿಗ್ನಲ್ ಅನ್ನ ನೀಡಿ ಅವರನ್ನ ಅವನತ್ರ ಕರೆಸ್ಕೊಳ್ತಾ ಇದ್ದಾನೆ। ಇನ್ನು ಕೊನೆಯದಾಗಿ ಬರುವಂತಹ ಒಂದು ಡೈಲಾಗ್, ಯುದ್ಧ ಅಂತ ಬಂದ್ರೆ ಇವನು ಹ್ಯೂಮನ್ ಅಲ್ಲ ಡಿಮ್ಯಾನ್ ಅನ್ನೋದು। ಇನ್ನು ಈ ಒಂದು ಪ್ರೋಮೋದಲ್ಲಿ ಕೆಲವು ಸೀನ್ಗಳಂತೂ ತುಂಬಾನೇ ವೈಲೆನ್ಸ್ ಆಗಿದೆ। ಆ ಬುಲೆಟ್ ಅನ್ನ ತಗೊಂಡು ಬಿಯರ್ ಅಲ್ಲಿ ಹಾಕೊಂಡು ಆ ಬಿಯರ್ ಅನ್ನ ಕುಡಿಯೋದು ತುಂಬಾನೇ ಸೈಕ್ ಆಗಿದೆ ಅಂತಾನೆ ಹೇಳ್ಬೋದು। ಇನ್ನು ಈ ಒಂದು ವ್ಯಾನ್ ನಲ್ಲಿ ಇರೋ ಕೈಗಳು, ಹಾಗೆ ಈ ಒಂದು ವ್ಯಾನ್ ನ ಮೇಲ್ಗಡೆ ಇರುವಂತಹ ಬಾಡಿಗಳು ಇವನು ಎಷ್ಟು ಭಯಂಕರ ಅನ್ನೋದನ್ನ ತೋರಿಸುತ್ತೆ। ಒಟ್ಟಿನಲ್ಲಿ ಇವನ ಹಿಂದೆ ಒಂದು ಗ್ಯಾಂಗ್ ಬಿದ್ದಿದೆ, ಅದು ಯಾಕೆ ಇವನ ಹಿಂದೆ ಬಿದ್ದಿದೆ, ಇವನು ಯಾಕೆ ಅವರನ್ನ ಅಷ್ಟೊಂದು ಕ್ರೂರವಾಗಿ ಸಾಯಿಸ್ತಾ ಇದ್ದಾನೆ ಅನ್ನೋದನ್ನ ನಾವು ಸಿನಿಮಾದಲ್ಲೇ ನೋಡಬೇಕು। ಒಟ್ಟಾರೆ ಈ ಒಂದು ಪ್ರೋಮೋ ಮಾತ್ರ ನೆಕ್ಸ್ಟ್ ಲೆವೆಲ್ನಲ್ಲೇ ಇದೆ ಅಂತಾನೆ ಹೇಳ್ಬೋದು। ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡ್ತಾ ವಿಡಿಯೋಗೊಂದು ಲೈಕ್ ಮಾಡಿ, ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ। ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ। ಥ್ಯಾಂಕ್ಸ್ ಫಾರ್ ವಾಚಿಂಗ್।